नमस्ते वीक्षकरे, जनधनी विशेष कार्यक्रम के स्वागत। नानु नीति वेणुगौड़ वीक्षकरे, जनधनी कार्यक्रम नावु नोंदवर परवागी ध्वनि एत्तुवंत केलसवन्न माड्ता इद्देवे। यारिगे मूलभूत सौकर्य इल्लदे वंचितरागिद्दारो, हलवु समस्येगळन्न हलवु वर्षगळिंद अनुभविसुत्ता इद्रुनु परिहार सिक्ता इल्वो, एल्लेल्लि समस्ये आगिदे अवरिगे न्याय दोरकिसि कोडुवंत केलसवन्न नावु माड्ता इद्देवे। इवत्तु विशेषवागि बेंगळूरु ग्रामांतर जिल्लेयल्लिरुवंत केलवोंदष्टु भागगळल्लि रैतरिगे अन्याय आगता इदे, ಮೋಸ ಆಗ್ತಾ ಇದೆ, ವಂಚನೆ ಆಗ್ತಾ ಇದೆ, ಆದ್ರೂ ಇದ್ರ ಬಗ್ಗೆ ಧ್ವನಿ ಎತ್ತೋರು ಮಾತ್ರ ಯಾರು ಇಲ್ಲ। ಏನ್ ಸಮಸ್ಯೆ ಆಗ್ತಾ ಇದೆ, ಏನ್ ಅನ್ಯಾಯ ಆಗ್ತಾ ಇದೆ, ಅದನ್ನ ಒಂದೊಂದಾಗಿ ಅಲ್ಲಿನ ವಾಸ್ತವ ಚಿತ್ರಣ ಏನಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ। ಜಲ್ಲಿ ಕ್ರಷರ್ ಹಾವಳಿಯಿಂದ ಜನರಿಗೆ ನರಕ ಯಾತನೆ ಆಗ್ತಾ ಇದೆ, ದಿನಾನೂ ಅಲ್ಲಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಜನರು। ಪ್ರಮುಖವಾಗಿ ರೇಷ್ಮೆ ಬೆಳೆಗಾರರಿಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತಾ ಇದೆ। ಕ್ಲಾಸ್ ಆಗ್ತಾ ಇದೆ, ಅದಕ್ಕೆ ಕಾರಣ ಏನು ಅದೆಲ್ಲವನ್ನ ಹೇಳ್ತಾ ಹೋಗ್ತೀನಿ। ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಸ್ಥಿತಿ। ನಿಯಮವನ್ನ ಗಾಳಿಗೆ ತೂರಿ ಎಗ್ಗಿಲ್ಲದೆ ನಡೀತಾ ಇದೆ ಕಲ್ಲು ಗಣಿಗಾರಿಕೆ। ಕಲ್ಲು ಗಣಿಗಾರಿಕೆಯನ್ನ ನಡೆಸಬೇಕು ಅಂದ್ರೆ ಪರ್ಮಿಷನ್ ಅನ್ನು ಪಡ್ಕೊಳ್ಬೇಕು। ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇದೆ, ಅದ್ಯಾವುದು ಇಲ್ಲಿ ಫಾಲೋ ಆಗ್ತಾ ಇಲ್ಲ। ಯಾವ ಗ್ರಾಮಗಳು, ಕೊಗಿರ, ಚಿಕ್ಕಗುಲ್ಲಹಳ್ಳಿ, ತೈಲಗೆರೆಯ ಸುತ್ತಮುತ್ತ ಅಕ್ರಮ ಗಣಿಗಾರಿಕೆಯನ್ನ ನಡೆಸಲಾಗ್ತಾ ಇದೆ। ಜಲ್ಲಿ ಕ್ರಷರ್ ಗಳಿಂದ ಬರುವಂತ ಧೂಳಿನಿಂದ ಜನರು ಬೇಸತ್ತು ಹೋಗಿದ್ದಾರೆ, ಅನಾರೋಗ್ಯ ಸಮಸ್ಯೆ ಅವರಿಗೆ ಎದುರಾಗ್ತಾ ಇದೆ। ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹಲವು ಬಾರಿ ದೂರನ್ನ ನೀಡಿದ್ರು, ಪ್ರಯೋಜನ ಮಾತ್ರ ಆಗ್ತಾ ಇಲ್ಲ। ಯಾರು ಈ ಕಡೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯಾರೇ ಅಂತಾನೂ ಇಲ್ಲ। ಎಷ್ಟೇ ಬಾರಿ ದೂರನ್ನ ನೀಡಿದ್ರು ಜಿಲ್ಲಾಧಿಕಾರಿಗಳು, ತಹಶೀಲ್ದಾರು, ಜನಪ್ರತಿನಿಧಿಗಳು, ಯಾರು ಇದ್ರ ಬಗ್ಗೆ ಕಿಂಚಿತ್ತು ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇಲ್ಲ। ಗಣಿಗಾರಿಕೆಯನ್ನ ನಡೆಸಬೇಕು ಅಂತಂದ್ರೆ ಪರ್ಮಿಷನ್ ಪ್ರಮುಖವಾಗಿ ಬೇಕಾಗುತ್ತೆ, ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದ್ಯಾವುದನ್ನು ಇಲ್ಲಿ ಫಾಲೋ ಮಾಡ್ತಾ ಇಲ್ಲ। ಈ ಗಣಿಗಾರಿಕೆಯಿಂದ ರೈತರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ। ಹೇಗ್ ನಷ್ಟ ಆಗ್ತಾ ಇದೆ? ಧೂಳಿನಿಂದ ರೇಷ್ಮೆ ಬೆಳೆಗಾರನಿಗೆ ವಾರ್ಷಿಕ 10 ಲಕ್ಷಕ್ಕೂ ಹೆಚ್ಚು ಲಾಸ್ ಆಗ್ತಾ ಇದೆ। ಈ ಗಣಿಗಾರಿಕೆ ನಡೆಸುವಂತ ಸಂದರ್ಭದಲ್ಲಿ ಧೂಳು ಬರುತ್ತಲ್ಲ, ಇದು ರೇಷ್ಮೆ ಬೆಳೆಗಾರರಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ। ರೈತರಿಗೆ ನಷ್ಟವಾಗ್ತಾ ಇದ್ರು ಕೂಡ ಗಣಿ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ, ನಮ್ಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ। ಕೈಗೆ ಬಂದಂತ ತುತ್ತು ಬಾಯಿಗೆ ಬಾರದೆ ರೈತ ಹಾಗೂ ರೇಷ್ಮೆ ಬೆಳೆಗಾರರು ಪರದಾಡ್ತಿದ್ದಾರೆ, ಕಷ್ಟಪಟ್ಟು ಬೆಳೆಸ್ತಾ ಇರ್ತಾರೆ, ಕಾಲಕ್ಕೆ ತಕ್ಕಂಗೆ ಗೊಬ್ಬರ ನೀರು ಎಲ್ಲವನ್ನೂ ಹಾಕಿ ಶ್ರಮ ಪಡ್ತಾ ಇರ್ತಾರೆ। ಇನ್ನೇನು ನಾವು ಕಷ್ಟಪಟ್ಟಿದ್ದು ನಮ್ಮ ಕೈಗೆ ಸಿಗ್ತಾ ಇದೆ, ಏನೋ ಒಂದಷ್ಟು ವರದಾನ ಸಿಗುತ್ತೆ ಅನ್ನೋಷ್ಟೊತ್ತಿಗೆ ಈ ಥರ ಅನ್ಯಾಯ ಆಗ್ತಾ ಇದೆ। ಗ್ರಾಮ ವ್ಯಾಪ್ತಿಯಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಬಾರ್ದು ಅಂತ ಅಲ್ಲಿನ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಆಗ್ರಹಿಸ್ತಿದ್ದಾರೆ। ಗಣಿಗಾರಿಕೆ ಸಮಸ್ಯೆ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ ರೈತರು, ನ್ಯಾಯ ಸಿಗುವಂತಹ ನಿಟ್ಟಿನಲ್ಲಿ ಅವರು ಕೂಡ ಕಾಯ್ತಾ ಇದ್ದಾರೆ। ಆದರೆ ಅಲ್ಲಿನ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಸರ್ ದಯವಿಟ್ಟು ಇಲ್ಲಿ ನೋಡಿ ನಮ್ಮ ಸಮಸ್ಯೆ ಏನಿದೆ ಅಂತ। ನೀವು ವಿಂಡೋದಲ್ಲಿ ಗಮನಿಸ್ತಾ ಇರ್ಬೋದು, ಎಲೆ ತರ ಕಾಣಿಸ್ತಾ ಇದೆಯಲ್ಲ ಅದು ಎಲೆನೆ, ನೋಡಿದವರಿಗೆ ಧೂಳು ಹೆಂಗೆ ಮುತ್ಕೊಂಡಿದೆ ಅನ್ನೋದು ನೀವು ಗೊತ್ತಾಗತ್ತೆ, ಎಷ್ಟರ ಮಟ್ಟಿಗೆ ಅಲ್ಲಿ ಧೂಳು ಎದ್ದೇಳ್ತಾ ಇದೆ ಅಂತ। ಅಲ್ಲಿ ಒಂದು ಸಸಿಯ ಪರಿಸ್ಥಿತಿ ಈ ರೀತಿ ಆಗಿದೆ ಅಂತ ಅಂದ್ರೆ ಅಲ್ಲಿ ಓಡಾಡುವಂತ ಮತ್ತು ವಾಸ್ತವ ಇರುವಂತ ಜನರ ಪರಿಸ್ಥಿತಿ ಕೂಡ ನೀವು ಯೋಚನೆ ಮಾಡಿ, ಹೇಗಾಗಿರಬಹುದು ಅವರ ಆರೋಗ್ಯದ ಮೇಲೆ ಇದು ಯಾವ ರೀತಿಯಾಗಿ ಪರಿಣಾಮವನ್ನು ಬೀರಿರಬಹುದು, ಏನೆಲ್ಲ ಅನಾರೋಗ್ಯವನ್ನ ತಂದಿಟ್ಟಿರಬಹುದು ಅಂತ। ಸುತ್ತಮುತ್ತ ರೋಡ್ ನೋಡ್ತಿದ್ದ ಹಾಗೇನೆ, ಬೋರ್ಡ್ ನೋಡ್ತಾ ಇದ್ದ ಹಾಗೇನೆ ನಿಮಗೆ ಗೊತ್ತಾಗತ್ತೆ, ಧೂಳು ಬಿಟ್ಟರೆ ಅಲ್ಲಿ ಏನೂ ಇಲ್ಲ ಅಂತ, ಧೂಳು ಮಯ ಆಗಿ ಹೋಗಿದೆ। ಹೀಗಿರುವಾಗ ಫಲವತ್ತಾದಂಥ ಭೂಮಿಯಲ್ಲಿ ಫಲವತ್ತಾದಂಥ ಬೆಳೆಗಳನ್ನು ಬೆಳೆಯೋಕೆ ಹೇಗೆ ಸಾಧ್ಯ? ನೈಸರ್ಗಿಕವಾಗಿ ಬೆಳೆಯನ್ನು ಬೆಳಿಬೇಕು ಅಂತ ಹೇಳ್ತೇವೆ, ನಮ್ಮ ಆರೋಗ್ಯಕ್ಕೆ ಅದು ಸೇವನೆ ಮಾಡಬೇಕು ಅಂತ ಹೇಳ್ತೇವೆ, ಅದರಿಂದ ನಮಗೆ ಲಾಭ, ಆರೋಗ್ಯದ ಮೇಲೆ ಒಳ್ಳೆ ರೀತಿಯಾದಂಥ ಹಿಡಿತಾ ಇರುತ್ತೆ ಅಂತ ಹೇಳ್ತೇವೆ। ಈ ಥರ ಧೂಳುಮಯ ಆದರೆ ಫಲವತ್ತಾಗಿ ಲಾಭದಾಯಕವಾಗಿ ಬೆಳೆಗಳು ಬರೋದಾದರೂ ಹೇಗೆ? ಧೂಳು ಕೂರುತ್ತೆ, ಎಷ್ಟು ದಿನ ಅಂತ ಓಡಿಸೋಕೆ ಸಾಧ್ಯ? ಎಷ್ಟು ದಿನ ಅಂತ ಸರಿ ಮಾಡೋಕ್ಕೆ ಸಾಧ್ಯ? ಒಂದು ವೆಹಿಕಲ್ ಹೋಯ್ತು ಅಂತ ಅಂದರೆ ಅಲ್ಲಿನ ರೈತರಿಗೆ ಜೀವ ಢವ ಢವ ಅಂತಿರುತ್ತೆ, ಆ ವೆಹಿಕಲ್ಸ್ ಓಡಾಡಿದಾಗ ಧೂಳು ಮುಗಿಲೆತ್ತರಕ್ಕೆ ಎದ್ದು ನಿಂತಿರುತ್ತೆ, ಹೇಗೆ ಸರಿ ಮಾಡ್ತೀರಾ? ಒಂದಷ್ಟು ದಿನ ರೋಡಿಗೆ ನೀರು ಹಾಕ್ಬೋದು, ಪ್ರತಿದಿನ ಅದೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಈ ಗಣಿಗಾರಿಕೆ ಮಾಡಬೇಕು ಅಂತಂದರೆ ಅದಕ್ಕೆ ಪರ್ಮಿಷನನ್ನು ತೆಗೆದುಕೊಳ್ಬೇಕು, ಎಷ್ಟು ಜನ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ? ಅಲ್ಲಿನ ಸ್ಥಳೀಯರು ಗ್ರಾಮಸ್ಥರು ಹೇಳ್ತಾರೆ ಬಹಳಷ್ಟು ಅಕ್ರಮನೇ ಇಲ್ಲಿ ನಡೆಯೋದು, ಲೈಸೆನ್ಸ್ ತೋರಿಸಿ ಅಂದರೆ ಲೈಸೆನ್ಸ್ ತೋರಿಸಲ್ಲ, ಎಲ್ಲಿಂದ ಪರ್ಮಿಷನ್ ತಗೋ ಬಂದಿದ್ದೀರಾ ಅಂದರೆ ಪರ್ಮಿಷನ್ ತಗೋ ಬಂದಿಲ್ಲ, ಯಾವ ಧೈರ್ಯದ ಮೇಲೆ
ನೀವು ಈ ತರ ಗಣಿಗಾರಿಕೆಯನ್ನ ನಡೆಸ್ತೀರಾ? ಗಣಿಗಾರಿಕೆಯನ್ನ ನಡೆಸಬೇಕು ಅಂತಂದ್ರೂ ಒಂದು ವೇಳೆ ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ರು ಕೂಡ ಅದಕ್ಕೊಂದಷ್ಟು ನಿಯಮ ಇದೆ, ನೀತಿ ಇದೆ, ಅದ್ ಜಾರಿಯಲ್ಲಿದೆ. ಯಾರು ಫಾಲೋ ಮಾಡ್ತಾ ಇದ್ದೀರಾ? ವಾಸ್ತವ್ಯ ಎಲ್ಲಿ ಜನರು ಹೂಡಿರ್ತಾರೋ ಅಲ್ಲಿಂದ ಸುಮಾರು ದೂರಗಳ ಕಾಲ ಇಲ್ಲೆಲ್ಲೂ ಗಣಿಗಾರಿಕೆನ ನಡೆಸಬಾರ್ದು, ಆದ್ರೆ ಇಲ್ಲಿ ಅದನ್ನ ಮಾಡ್ತಿದ್ದಾರೆ. ಉದಾಹರಣೆಗೆ ಈ ದ್ರಾಕ್ಷಿ ತೋಟಗಳಿಗೆ ಏನ್ ಮಾಡ್ತಾರೆ, ಈ ಕೀಟನಾಶಕಗಳನ್ನ ಸಿಂಪರಣೆ ಮಾಡ್ತಾರೆ. ಈ ಔಷಧಿ ನರ್ಸರಿ ಏನಾಗ್ತಾ ಇದೆ, ಈ ತೊಂದರೆ ಆಗ್ತಾ ಇದೆ, ಅವ್ರು ಹುಳು ಸಾಕಾಣಿಕೆ ಶುರು ಮಾಡ್ಬಿಟ್ಟಿದ್ದಾರೆ. ರೇಷ್ಮೆ ಹುಳ ಬಹಳ ಸೂಕ್ಷ್ಮ ಜೀವಿ, ಯಾವುದೇ ಒಂದು ಕೆಮಿಕಲ್ನ ಶುರು ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಅವರು ಪಕ್ಕದ ತೋಟದಲ್ಲಿ ಹೊಡೆದಿರ್ತಾರೆ, ಯಾವುದೇ ಒಂದು ಕವರ್ ಆಗ್ಲಿ ಮತ್ತೊಂದಾಗ್ಲಿ ಯಾವ್ದಾದ್ರು ಬ್ಯಾರಿಯರ್ ಅಂದ್ರೆ ಅಡೆತಕ್ಕಂತೆ ತೋಟದಲ್ಲಿ ಇರತಕ್ಕಂತಹ ರೇಷ್ಮೆ ಬೆಳೆಗಳು ಸಾವನ್ನಪ್ಪತ್ತದೆ, ಹುಳುಗಳೆಲ್ಲ ಪುಟ್ಟಿ ಸಾಯ್ತವೆ. ಸೊ ಇದನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಮುಂಚೆನೆ ಇವರಿಗೆ ತಿಳುವಳಿಕೆ ನೀಡಬೇಕು, ಅಕ್ಕಪಕ್ಕ ತೋಟದವರಿಗೆ ಈ ತರ ನಾನು ಔಷಧಿ ನಾನು ಮಾಡ್ತಾ ಇದ್ದೀನಿ, ನಾನು ಔಷಧಿ ಹೊಡಿಬೇಕಾದ್ರೆ ನಿಮ್ಮ ಅಕ್ಕಪಕ್ಕ ಹಿಡಿದು ದಯವಿಟ್ಟು ತಡವಾಗಿಟ್ರೆ ಏನಾಗುತ್ತೆ? ಎಷ್ಟು ಸರ್ ನೀವು ಬದುಕ್ತೀರಾ ನಾನು ಬದುಕ್ತೀನಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಕಲ್ಲು ಗಣಿಗಾರಿಕೆಯಿಂದ ಬರ್ತಕ್ಕಂಥ ಡಸ್ಟ್ ಇಂದ ಕಲ್ಲು ಗಣಿಗಾರಿಕೆಯಿಂದ ಏನಾಗುತ್ತೆ, ಹುಳುಗಳಿಗೆ ಈ ಧೂಳು ಬಿದ್ದಿರೋದ್ರಿಂದ ಧೂಳು ಹುಳುಗಳಿಗೆ ಕೊಡೋದಕ್ಕೆ ಅದು ನಿರಂತರ ವೇಸ್ಟ್, ಅದು ಅದನ್ನ ಕೊಟ್ಟರೆ ಏನಂತ ಸಪ್ಪೆ ರೋಗ ಬರ್ತಾ ಇದೆ. ಲೀಗಲ್ ಅಂದ್ರೆ ಅವ್ರು ಲೀಗಲ್ ಕೊಟ್ಟಿದ್ದಾರೆ, ಅವ್ರಿಗೆ ನಿಯಮ ಮೀರಿ ಕೊಟ್ಟಿರೋದು, ಅದನ್ನ ಇಲ್ಲಿಗಲ್ ಅಂತಾನೆ ಕರೆಯೋದು ನಾನು. ಇಲ್ಲಿಗಲ್ ಅಂದ್ರೆ ಇರೋದೆಲ್ಲ ಇಲ್ಲಿಗಲ್ ಏನಾ? ಇಲ್ಲಿಗಲ್ ನನ್ನ ಪ್ರಕಾರ ಇಲ್ಲಿಗಲ್. ಓಕೆ, ಎಷ್ಟಿದೆ ಸರ್? ಈಗ ಇಲ್ಲಿಗಲ್ ಅಂದ್ರೆ ಈಗ ಇಲ್ಲಿರೋದು ಒಂದು 18 ಕ್ರಷರ್ ಗಳಿದೆ, ಒಂದು 40 ಹೆಚ್ಚು ಗಣಿ ಇದೆ. ಮುದ್ನಳ್ಳಿ ಹತ್ರ ಮುದ್ದನಾಯಕನಹಳ್ಳಿ ಮತ್ತೆ ಮೀಸ್ಗಾನಹಳ್ಳಿ, ಈಗ ಈ ಕಡೆ ಇರೋದು ಮೀಸ್ಗಾನಹಳ್ಳಿ, ತೈಲ್ಗೆರೆ ಮೀನು, ತೈಲ್ಗೆರೆ ಮುದ್ದನಾಯಕ ಬ್ಯಾಡ್ರಹಳ್ಳಿ ಸುತ್ತಮುತ್ತ ಇರೋಂತ ಕ್ವಾರಿಗಳು ಎಲ್ಲವೂ ಇಲ್ಲಿಗಲೇ. ಅಲ್ಲ, ಇಲ್ಲಿಗಲ್ ನ ಲೀಗಲ್ ಮಾಡಿದ್ದಾರೆ. ಇಲ್ಲಿಗಲ್ ಅಂದ್ರೆ ಅವ್ರು ಲೀಗಲ್ ಕೊಟ್ಟಿದ್ದಾರೆ. ರೈತರು ಮಾತಾಡೋದನ್ನ ನೀವು ಕೇಳಿಸ್ಕೊಳ್ತಾ ಇದ್ರಿ, ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದಾರೆ, ಅದು ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ. ನಾನು ಆಗ್ಲೇನೆ ಹೇಳಿದೆ, ಗಣಿಗಾರಿಕೆಯನ್ನ ನಡೆಸುವಾಗ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು. ಆ ಪರ್ಮಿಷನ್ ಕೊಡುವಂತ ಅಧಿಕಾರಿಗಳು ಹೆಂಗಿರ್ಬೇಕು ಅಂತಂದ್ರೆ ಸ್ಥಳಕ್ಕೆ ಹೋಗಿ ಸ್ಥಳ ಪರಿಶೀಲನೆಯನ್ನ ಮಾಡ್ಬೇಕು. ಇಲ್ಲಿ ಯೋಗ್ಯವಾಗಿದೆಯಾ ಗಣಿಗಾರಿಕೆಯನ್ನ ನಡೆಸೋದಕ್ಕೆ? ಅವಕಾಶವನ್ನ ಕೊಡ್ಬೋದಾ? ಕೊಟ್ರೆ ಸಮಸ್ಯೆ ಆಗತ್ತಾ? ಯಾವ ತರ ಸಮಸ್ಯೆ ಆಗತ್ತೆ? ಅದರ ಜೊತೆಗೆ ನೀವು ಇದೇ ರೀತಿಯಾದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಿ ಅಂತ ಹೇಳಬೇಕು. ಪರ್ಮಿಷನ್ ಅನ್ನ ಕೊಟ್ಟ ಮೇಲೂ ಕೂಡ ಸ್ಥಳಕ್ಕೆ ಹೋಗಿ ಹೋಗಿ ನೋಡ್ತಾ ಇರಬೇಕು ಅಧಿಕಾರಿಗಳು ಹೇಗ್ ಮಾಡ್ತಾ ಇದ್ದಾರೆ, ನಿಯಮಗಳನ್ನ ಫಾಲೋ ಮಾಡ್ತಾ ಇದ್ದಾರಾ ಅಂತ. ಇಲ್ಲಿ ಯಾವುದು ಆಗ್ತಾ ಇಲ್ಲ, ಅಧಿಕಾರಿಗಳ ಕೈ ಬೆಚ್ಚಗೆ ಮಾಡಿದ್ರೆ ಸಾಕು, ಅವ್ರು ಪರ್ಮಿಷನ್ ಕೊಡ್ತಾರೆ, ಅದು ಬಹಳ ಈಸಿ. ಬಟ್ ಅಲ್ಲಿನ ರೈತರ ಸಮಸ್ಯೆಯನ್ನ ಆಲಿಸೋದು ಯಾರು? ನೀವೆಲ್ಲರೂ ದುಡ್ಡು ಮಾಡೋರ ಪರವಾಗಿ, ದುಡ್ಡು ಕೊಡೋರ ಪರವಾಗಿ ಇದ್ರೆ ರೈತರ ಪರವಾಗಿ ಮಾತಾಡೋದು ಯಾರು? ನೋಡಿ, ರೇಷ್ಮೆ ಬೆಳೆ ಅನ್ನೋದು ತುಂಬಾ ಸೂಕ್ಷ್ಮವಾಗಿರುವಂತ ಬೆಳೆ, ಬಹಳ ನಾಜೂಕಾಗಿ ಅದನ್ನ ಬೆಳೆಸ್ತಾರೆ. ಅದೇ ಧೂಳೆ ತುಂಬಿಕೊಂಡಿದೆ ಅಂತ ಅಂದ್ರೆ ಹೆಂಗ ಅದನ್ನ ಸರಿ ಮಾಡ್ಕೊಂಡು ಹೋಗೋದು ಅಂತ. ಈ ಬಗ್ಗೆ ಮಾತನಾಡ್ಲಿಕ್ಕೆ ಸ್ವತಃ ರೈತ ಹೋರಾಟಗಾರರಂತ ಚಿಕ್ಕೇಗೌಡ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ನನಗೆ ಅಲ್ಲಿ ರೈತರು ಮಾತಾಡ್ತಾ ಇದ್ದಿದ್ದು ಕೂಡ ನೋಡ್ತಾ ಇದ್ದೆ ಸರ್, ಈ ಗಣಿಗಾರಿಕೆಯಿಂದ ಸಮಸ್ಯೆ ಆಗ್ತಿರೋದು ಮತ್ತೆ ದೃಶ್ಯದಲ್ಲೂ ನೋಡ್ತಾ ಇದ್ದೆ ಧೂಳು ಹೇಗೆ ಆವರಿಸ್ಕೊಂಡಿದೆ ಅಂತ. ಇದು ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ? ಯಾರೆಲ್ಲ ಹತ್ರ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ರೆ ಯಾಕೆ ಪರಿಹಾರ ಸಿಗ್ತಾ ಇಲ್ಲ ಅಂತ ನಿಮಗೆ ಅನ್ಸುತ್ತೆ ಅಂತ ಸರ್? ಮೇಡಮ್ ಅವರ, ನಾನೊಬ್ಬ ರೇಷ್ಮೆ ಬೆಳೆಗಾರ, ಹಾಗೂ ಈ ಗಣಿಯಿಂದ ಆಗ್ತಾ ಇರೋ ತೊಂದರೆಗಳನ್ನ ನಾವು ಸುಮಾರು 2014 ನಾವು ಇದ್ರ ಬಗ್ಗೆ ದೂರುಗಳು ಕೊಟ್ಕೊಂಡ್ ಬಂದಿದ್ದೀವಿ. ಯಾವುದು LNT ಕಂಪನಿ ಸೇರಿ ಇಲಿಗಲ್ ನಡೆಸ್ತಾ ಇದ್ರು, ನಾವು ಕಂಪ್ಲೇಂಟ್ ಕೊಟ್ಟಾಗ ಅದನ್ನ ಲೀಗಲ್ ಮಾಡ್ಕೊಟ್ರು. ಹಲೋ, ಕೇಳಿಸ್ತಿದೆ, ಹೇಳಿ ಸರ್. ಹಾ ಮೇಡಮ್ ಅವರ, ಈ ಸುತ್ತಮುತ್ತ ಗಣಿಗಾರಿಕೆ ನಡೀತಾ ಇರೋದು ರೈತರಿಗೆ ತುಂಬಾ ಸಮಸ್ಯೆ ಆಗಿದೆ. ಯಶಸ್ಸಲ್ಲಿ ರೇಷ್ಮೆ ಬೆಳೆ, ನಮ್ದು ರೇಷ್ಮೆ ಬೆಳೆ ಸೂಕ್ಷ್ಮವಾದ ಹುಳು ಇರ್ತದೆ, ಅದನ್ನ ನಾವು ಎಷ್ಟು ಸೂಕ್ಷ್ಮವಾಗಿ ನೋಡ್ಕೊಂತೀರ ಅನ್ನೋದ್ರ ಮೇಲೆ ಡಿಪೆಂಡ್. ಅದು ಈ ಬ್ಲಾಸ್ಟಿಂಗ್ ಮತ್ತೆ ಕ್ವಾರಿಗಳು ಮತ್ತೆ ಈ ದೇವನಹಳ್ಳಿ ತಾಲೂಕಲ್ಲಿ ಇಲಿಗಲ್ ಗ್ರಾನೈಟ್ ಫ್ಯಾಕ್ಟರಿಗಳು 180 ಇದೆ. ಇಲಿಗಲ್, ಲೀಗಲ್ ಅಲ್ಲ ಅದು, ಇಲಿಗಲ್. ಮತ್ತೆ ಬ್ಲಾಸ್ಟಿಂಗ್ಗೆ ಅವ್ರದೇ ಆದ ನಿಯಮಗಳಿರ್ತವೆ, ಯಾವ ನಿಯಮನು ಪಾಲನೆ ಮಾಡಲ್ಲ. ಅಧಿಕಾರಿಗಳು, ಎಲ್ಲಾ ಅಧಿಕಾರಿಗಳು ಶಾಮೀಲ್ ಆಗಿರ್ತಾರೆ ಇದ್ರಲ್ಲಿ. ನೀವು ಅಧಿಕಾರಿಗಳನ್ನ ಮೀಟ್ ಮಾಡಿದ್ರ ಸರ್? ಯಾವ ಅಧಿಕಾರಿನ ಮೀಟ್ ಮಾಡಿದ್ರಿ? ಯಾರಾದ್ರೂ ಒಬ್ರಾದ್ರೂ ಬಂದು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋದ್ರ, ವೀಕ್ಷಿಸಿ ಹೋದ್ರ? ಮೇಡಮ್ ಅವರ, ಈಗ ನೀವು ಪ್ರತಿ ಹೊಸ DC ಬಂದಾಗ ಹೋಗಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ಈ ತರ ನಮ್ಗೆ ಸಮಸ್ಯೆ ಇದೆ, ಈ ತರ ಇದೆ. ಹೊಸ ಅಧಿಕಾರಿಗಳು ಬಂದಾಗ ಅವರು ಬಂದು ಸ್ಪಾಟ್ ವಿಸಿಟ್ ಮಾಡ್ತಾರೆ,
ಅಥವಾ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ, ಆ ಕಾಟಾಚಾರಕ್ಕೆ ಅವರು ನೋಟಿಸ್ ಕೊಡ್ತಾರೆ ಅವ್ರಿಗೆ, ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ಇದೆಲ್ಲ ಹೆಂಗಂದ್ರೆ ಚೈನ್ ಲಿಂಕ್, ಅವ್ರ ಹತ್ರ ಶಾಮೀಲ್ ಆಗ್ತಾರೆ, ಕಂಟಿನ್ಯೂ ಆಗ್ತಾ ಹೋಗ್ತದೆ. ಕರೆಕ್ಟ್ ಕರೆಕ್ಟ್. ಯಾರಾದ್ರೂ ಜನಪ್ರತಿನಿಧಿಗಳನ್ನ ಮೀಟ್ ಮಾಡಿದ್ರ? ಮೇಡಮ್, ನಾವು ನಿರಂತರವಾಗಿ ಜನಪ್ರತಿನಿಧಿಗಳಿಗೂ ಇದ್ರ ಗಮನಕ್ಕಿದೆ, ಇಲ್ಲಿರೋ ಅಧಿಕಾರಿಗಳಿಗೂ ಗಮನಕ್ಕಿದೆ, ಇಲ್ಲಿರೋ ಪೊಲೀಸರಿಗೂ ಇದು ಏನ್ ನಡೀತಾ ಇದೆ ಅಂತ ಎಲ್ಲಾ ಅಧಿಕಾರಿಗಳಿಗೂ ಗೊತ್ತಿದೆ. ಆದ್ರೆ ಯಾರು ಇದನ್ನ ತಡೆಗಟ್ಟೋ ಇದನ್ನ ಹೊಂದಿಲ್ಲ ಯಾರನ್ನು. ಯಾಕೆ ಯಾಕೆ ಅಂತ ಈಗ ನೀವ್ ಹೇಳ್ತಾ ಇದ್ರಿ, ಅಕ್ರಮವಾಗಿ ನಡೀತಾ ಇದೆ, ಕಾನೂನು ಬಾಹಿರವಾಗಿ ನಡೀತಾ ಇದೆ ಅಂತ. ಅದೆಲ್ಲ ಕಾನೂನು ಬಾಹಿರವಾಗಿ ಅಂದ್ರೆ ಕಾನೂನು ಒಳಗಡೆ ಕೊಟ್ಟಿದ್ರೆ ಯಾರು ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಹೌದು ಹೌದು. ಈಗ ಲೈಸೆನ್ಸ್ ತಗೊಂಡಿರ್ತಾರೆ, ಅದಕ್ಕೆ ಆದ ನಿಯಮಗಳಿರುತ್ತೆ. ಹೌದು. ಈಗ ಡಿಪೋ ಇಷ್ಟೇ ಅಡಿ, ಈಗ ಜಿಲ್ಲಾಧಿಕಾರಿಗಳಿಗೆ ಕೇವಲ ಒಂದು ಭೂ ಮಟ್ಟದಿಂದ 18 ಅಡಿ ಮಾತ್ರ ಹೋಗ್ಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ನಿಯಮ ಇರುತ್ತೆ. ಹೌದು. ಅವ್ರಿಗೆ ಅಷ್ಟು ಮಾತ್ರ, ಇವ್ರು 300 ಅಡಿ ಆಳ ಹೋಗಿದ್ದಾರೆ, ಸುಮಾರು ಒಂದು 200 ಎಕರೆ, ಇದು 110 ಅನ್ಬಿಟ್ಟು ತೈಲಗೆರೆ ಸರ್ವೆ ನಂಬರ್, ಅಲ್ಲಿ 214 ಎಕರೆ ಜಮೀನ್ ಇದೆ, ಅದ್ರಲ್ಲಿ 50 ಎಕರೆ ಲೀಸ್ ಕೊಟ್ಟಿದ್ದಾರೆ. ಅಲ್ಲಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಎಕರೆ ಅಲ್ಲಿ ನಡೀತಾ ಇದೆ ಅಂತ. ಅಲ್ಲಿ ಸುಮಾರು ಒಂದು 300 ಅಡಿ ಆಳ ಹೋಗಿದ್ದಾರೆ. ಇವತ್ತಲ್ಲಿ ಸುತ್ತಮುತ್ತ ಅಂಡರ್ಗ್ರೌಂಡ್ ನಮ್ದು ಏನು ಬೋರ್ವೆಲ್ಗಳಿದೆ ಬ್ಲಾಸ್ಟಿಂಗ್ ಇಂದ, ಈ ವರ್ಷ ನೀರ್ ಬರ್ತಾ ಇದ್ರೆ ಇನ್ನೊಂದು 3 ತಿಂಗಳಲ್ಲೇ ನೀರ್ ನಿಂತೋಗುತ್ತೆ. ಓಕೆ, ಈಗ ಚಿಕ್ಕೇಗೌಡ್ರೆ, ಈಗ ಎಷ್ಟು ಗಣಿಗಾರಿಕೆ ನಡೀತಾ ಇದೆ, ಅಂದ್ರೆ ಎಷ್ಟುಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಮ್ಗೆ? ಇದೆ ಮೇಡಮ್ ಅವರ, ಈಗ ಇಲ್ಲಿ ಗಣಿಗಾರಿಕೆ ಅನ್ಬಿಟ್ಟು ಅಲ್ಲಿ ತೈಲಗೆರೆ ನಡೀತಾ ಇರೋದು ಬರೀ 14 ಜನಕ್ಕೆ ಕೊಟ್ಟಿದ್ದಾರೆ. ಓಕೆ. ಅದರಲ್ಲಿ ಬ್ಲಾಸ್ಟಿಂಗ್ ಅನ್ಬ್ಲಾಸ್ಟಿಂಗ್ ಅಂತ ಲೀಸ್ಗಳಿದೆ. ಓಕೆ. ಎಲ್ಲಾರು ಬ್ಲಾಸ್ಟ್ ಮಾಡ್ತಾರೆ, ಅಧಿಕಾರಿಗಳು ಗಮನ ತಗೊಂಬಂದ್ರೆ ನಾವು ನೋಟಿಸ್ ಕೊಟ್ಟಿದೀವಿ ನಾವು ನಿಲ್ಸ್ತಾ ಇದೀವಿ ಅಂತ ಹೇಳ್ತಾರೆ, ಯಾವ್ದು ನಿಲ್ಸಲ್ಲ. ಇಡೀ ಸುತ್ತಮುತ್ತ 5-6 ಗ್ರಾಮಗಳಿಗೆ ಅದ್ರ ಧೂಳು ಯಾವ ಕಡೆ ಗಾಳಿ ಹೋಗುತ್ತೆ, ಸುಮಾರು ಕಿಲೋಮೀಟರ್ ಗಟ್ಟೆ ಸಂಚರಿಸುತ್ತದೆ. ಕರೆಕ್ಟ್. ಇಲ್ಲೇ ಪಕ್ಕದಲ್ಲೇನೆ ನಮ್ಗೆ ಈ ನಾವು ಪಂಚಗಿರಿಗಳ ಪಕ್ಕದಲ್ಲೇ ಬರ್ತೇವೆ, ಯಾವ್ದು ನಮ್ ನಂದಿ ಬೆಟ್ಟ ಇದೆಯಲ್ಲ ಪಂಚಗಿರಿಗಳು ಅಂತಾರೆ, ಅದ್ರ ಪಕ್ಕದಲ್ಲೇ ಬರುತ್ತೆ ನಮ್ಮ ಈ ಕ್ವಾರಿಗಳ ಏರಿಯಾ ಎಲ್ಲ. ಮತ್ತೆ ನಮ್ದು ಅರ್ಕಾವತಿ ಕ್ಯಾಚ್ಮೆಂಟ್ ಏರಿಯಾ ಕೊಯ್ರ, ಮತ್ತೆ ಆ ತೈಲಗೆರೆ ಬಂದು ದಕ್ಷಿಣ ಪಿನಾಕಿನಿ. ಈ ಅಲ್ಲಿ ಒಂದ್ ಕಡೆ ಸರ್ಕಾರಗಳು ನದಿ ಮೂಲಗಳನ್ನ ಉಳಿಸ್ತೀವಿ ನಾವು ಅದ್ ಮಾಡ್ತೀವಿ ಅಂತ 1000 ಕೋಟಿ ರಿಲೈಸ್ ಮಾಡ್ತಾ ಇರ್ತಾರೆ. ಇಲ್ಲಿರೋ ಕೆರೆ ಕುಂಟಿಗಳನ್ನ ನದಿ ಪಾತ್ರಗಳನ್ನ ಇದ ಉಳಿಸೋದು ಯಾವುದೇ ಇದನ್ನ ತಗೊಳಲ್ಲ ಇವರು. ಈಗ ಒಂದು ಗಣಿಗಾರಿಕೆ ನಡೆಸೋಕೆ ಒಂದು ಪರ್ಮಿಷನ್ ಸಿಗ್ಬೇಕು ಅಂತಂದ್ರೆ ಒಂದಷ್ಟು ಅಧಿಕಾರಿಗಳ ತಂಡ ಬಂದ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಬೇಕು, ಇಲ್ಲಿ ಊರು ಎಷ್ಟು ದೂರ ಇದೆ, ಗ್ರಾಮಸ್ಥರಿಗೆ ಏನ್ ಸಮಸ್ಯೆ ಆಗತ್ತೆ, ಇಲ್ಲಿ ನಾವು ಕೊಡಬಹುದಾ ಇಲ್ವಾ ಅಂತ. ಇದ್ ಯಾವ್ದನ್ನಾದ್ರೂ ಮಾಡಿದಾರ ಅಧಿಕಾರಿಗಳು ಬಂದು? ಇಲ್ಲಿ ಅಲ್ಲಿ ಟೇಬಲ್ ಹತ್ರ ಕುತ್ಕೊಂಡು ಎಲ್ಲಿ ಅಲ್ಲಿ ಹೋಗ್ಬೇಕು ಹೋಗಿದ್ರೆ ಅಲ್ಲೇ ಇಸಿಗಳನ್ನ ಕೊಡ್ತಾರೆ ಇವರು. ಈಗ ನಾನು ನೀವು ಹೋಗಿ ಕೇಳಿದ್ರು ಕೊಡ್ತಾರೆ. ಉದಾಹರಣೆ ಹೇಳ್ತೀನಿ ನಿಮ್ಗೆ, ಈಗ ಇಲ್ಲಿ ಚಿಕ್ಕಗೊಳ್ಳಳ್ಳಿ ಅಂತ ಹೇಳ್ಬಿಟ್ಟು ಗ್ರಾನೈಟ್ಗೆ ಲೀಸ್ ಕೊಟ್ಟಿದ್ದಾರೆ. ಓಕೆ. ಚಿಕ್ಕಗೊಳ್ಳಳ್ಳಿ ಸರ್ವೆ ನಂಬರ್ 17. ಈ ಅದೇ ನಂಬರ್ ಅಲ್ಲಿ ಮನೆಗಳು ಕಟ್ಟಿ ಗ್ರಾಮ ಪಂಚಾಯತಿಯಿಂದ ಗ್ರಾಂಟ್ಗಳು ಕೊಟ್ಟಿದ್ದಾರೆ, ಅದೇ ನಂಬರ್ ಅಲ್ಲಿ ಮನೆಗಳಿದೆ. ಒಬ್ರು ಇ ಸಿ ಕೊಡ್ತಾರೆ ಒಬ್ಬ ಅಧಿಕಾರಿ, ಈ 4 ಕಿಲೋಮೀಟರ್ ವ್ಯಾಪ್ತಿಲಿ ಯಾವ್ದೇ ಗ್ರಾಮ ಇಲ್ಲ ಅಂತ. ಈ ತರ ಕಾನೂನಾತ್ಮಕ ಹೋರಾಟ ಮಾಡ್ಬೇಕು ಅನ್ನೋ ನಿರ್ಧಾರವನ್ನ ಕೂಡ ಮಾಡಿದ್ದೀರಾ ಅಧಿಕಾರಿಗಳನ್ನ? ಈಗಾಗಲೇ ನಾವು ಕೆಲವು ರೈತರು ಕೋರ್ಟ್ ಮರೇನು ಹೋಗಿದ್ದಾರೆ. ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲಾರ್ಗು ಗಮನಕ್ಕೆ ತಗೊಂಡ್ ಬರ್ತಾನೆ ಇದೀವಿ. ಈಗಾಗ್ಲೇ ಇಲ್ಲಿ ಈ ಏರಿಯಾದಲ್ಲಿ ಕೆಲವು ಆದೇಶಗಳಿದೆ, ಲೋಕದಲ್ಲದ ಆದೇಶ ಅಂತ ಇದೆ. ಇಲ್ಲಂತ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ, ಅಲ್ಲಿಂದ ಸುತ್ತು ಅಂದ್ರೆ 25 ಕಿಲೋಮೀಟರ್ ಅರಣ್ಯೀಕರಣ ಮಾಡ್ಬೇಕು ಅಂತ. ಏನಕ್ಕೆ ಅಂದ್ರೆ ಈಗ ಆಲ್ರೆಡಿ ಇಲ್ಲಿ ಏರ್ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಜನಗಳಿಗೆ. ಸೊ ಅದ್ರ ಜೊತೆಲಿ ಈಗ ನಮ್ಗೆ ಈ ಗಣಿ ಧೂಳು ಈ ತರ ಪ್ರಾಬ್ಲಮ್ಗಳು ಅಲ್ಲಿರೋ ಬರೀ ರೇಷ್ಮೆ ಒಂದಕ್ಕೆ ಅಲ್ಲ, ಈಗ ಜನ ಜಾನುವಾರುಗಳಿಗೆ ಎಲ್ಲಾ ರೀತಿಲೂ ತೊಂದರೆ ಆಗ್ತಾ ಇದೆ. ಕರೆಕ್ಟ್. ಹೌದು ಹೌದು. ಆದ್ರೂ ಈ ಯಾವ ಅಧಿಕಾರಿಗಳು ಇದನ್ನ ಗಮನಕ್ಕೆ ತಗೊಂತ ಇಲ್ಲ. ಈಗ ಮೊನ್ನೆ ಸೆಷನ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯ್ತು, ರೇಷ್ಮೆ ಬೆಳೆಗಾರರಿಗೆ ಈ ತರ ತೊಂದರೆ ಆಗ್ತಾ ಇದೆ ಅಂತ. ಅಲ್ಲಿ ನಮ್ಮ ರೇಷ್ಮೆ ಮಿನಿಸ್ಟರ್ ಇಲ್ಲ ನಾನು ಒಂದು ವಾರದೊಳಗಡೆ ಅಲ್ಲಿ ಮೀಟಿಂಗ್ ತಗೊಂತೀನಿ ಅಂತ ಹೇಳಿದ್ರು. ಈಗ ಸರ್ಕಾರನೇ ಇದಾಯ್ತು. ಇಲ್ಲ, ಜನಪ್ರತಿನಿಧಿಗಳು ಯಾರಾದ್ರೂ ಬಂದು ಸ್ಥಳ ನೋಡ್ಕೊಂಡು ಹೋಗಿದ್ರ? ನೀವ್ ಹೇಳಿದ್ರಿ ನಾನು ತುಂಬಾ ಜನ ಜೊತೆ ಮಾತಾಡಿದೀವಿ ನೋಡಿದೀವಿ ಅಂತ, ಯಾರಾದ್ರೂ ಬಂದು? ಮೇಡಮ್, ಈಗ ಅದು ಮಿನಿಸ್ಟ್ರೇ ಬಂದಿದ್ರು, ಹಾಲಪ್ಪ ಆಚಾರ್ಯ ಅವರು ಬಂದಿದ್ರು. ಅವ್ರು ಬಂದ ಮೇಲೆ ಏನು ಎಲ್ಲ ನಿಭಾಯ್ ಎಂದು ಇಲಿಗಲ್ ಆಗಿ ನಡೀತಾ ಇದೆ, ಇದು ಇದಕ್ಕೆ ಬೆಂಚ್ ಸಿಸ್ಟಮ್ ಇಲ್ಲ, ಮತ್ತೆ ಡೀಪ್ ಹೋಗಿದೆ, ಇದನ್ನ ನಿಲ್ಸ್ಬಿಟ್ಟು ನೋಟಿಸ್ ನೀವು ತಾನೆ ಇದ್ ಮಾಡಿ ಅಂತ ಇವ್ರಿಗೆ ರೆಫರ್ ಮಾಡಿದ್ರು. ಓಕೆ. ಸೊ ಅವಾಗ ಇವರು ನಿಲ್ಸಿ ಅಂತ ನೋಟಿಸ್ ಕೊಡ್ತಾರೆ, ಮತ್ತೆ ಅದೇ ಮಿನಿಸ್ಟರ್ ಓಪನ್ ಮಾಡಿಸ್ರು ಅಂತ ಹೇಳ್ತಾರೆ.
ನಾವ್ ಹೋಗಿ ಕೇಳಿದ್ರೆ ಅಧಿಕಾರಿಗಳಿಗೆ ಇಲ್ಲ ಅವ್ರ ಏನೋ ಅವ್ರು ಬರೀ ಕಾಂಪೌಂಡ್ ಒಂದು 4-6 feet ಕಾಂಪೌಂಡ್ ಹಾಕಿದಾರೆ ಅಷ್ಟೇ, ಅವ್ರು ಬಂದೋದ್ಮೇಲೆ ಏನ್ ಮಾಡಿದಾರೆ ಅಂದ್ರೆ ಅದಕ್ಕೆ ಕಾಂಪೌಂಡ್ ಹಾಕಿದಾರೆ 6 feet ಗಣಿ ಸುತ್ತು. ಧೂಳು ನಿಯಂತ್ರಣ ಮಾಡ್ಬೇಕು, ಏನ್ ಮಾಡ್ಬೇಕು ಇವಾಗ ಏನಲ್ಲಿ ಕ್ರಷರ್ಗಳು ಕ್ರಷಿಂಗ್ ಆಗ್ತಾ ಇದೆ, ಅದೆಲ್ಲ ಡ್ರೈ ಕ್ರಷಿಂಗ್ ಆಗ್ತಾ ಇದೆ, ವಾಟರ್ ಕಟ್ಟೆ ಕ್ರಷಿಂಗ್ ಆಗ್ತಾ ಇಲ್ಲ. ಸೊ ವಾಟರ್ ಕ್ರಷಿಂಗ್ ಆದ್ರೆ ಅವಾಗ ಸೊ ಧೂಳು ಬರೋದು ಕಂಟ್ರೋಲ್ ಆಗುತ್ತೆ. ಮತ್ತೆ ರಸ್ತೆಗಳಿಗೆ ಈಗ ಮೊದಲು ಅಂದ್ರೆ ಈ ಗಣಿಗಾರಿಕೆ 2014 ಶುರು ಆಯ್ತು ಅಂತ ನೀವು ಹೇಳ್ತಾ ಇದ್ರಿ, ಮೊದಲು ರೇಷ್ಮೆ ಬೆಳೆಯಿಂದ ಎಷ್ಟು ಲಾಭ ಬರ್ತಿತ್ತು, ಈಗ ಎಷ್ಟು ನಷ್ಟ ಆಗ್ತಿದೆ, ಅದನ್ನೊಂದು ಅಂದಾಜು ಮಾಡಬಹುದಾ? ಅದರಿಂದ ಮುಂಚೆಯಿಂದನೂ ನಡೀತಾ ಇದೆ. ಸೊ ಯಾರು ಇದ್ರ ಬಗ್ಗೆ ಕಂಪ್ಲೇಂಟ್ ಏನಿದೆ, ನಾವು ಇಲಿಗಲ್ ಅಂತ ಹೋದ್ರೆ ಅದನ್ನ ಲೀಗಲ್ ಮಾಡ್ಕೊಂಡ್ ಬಂದಿದ್ದಾರೆ ಸರ್ಕಾರಗಳು. ಏನ್ ಇಲಿಗಲ್ ನಡೀತಾ ಇತ್ತು, ತನಿಖೆ ನಡೆದು ಅವ್ರ ಮೇಲೆ ಕ್ರಮ ತಗೊಳ್ಳೋ ಕೆಲಸ ಆಗ್ಲಿಲ್ಲ, ಅದನ್ನೇ ಲೀಗಲ್ ಮಾಡ್ಕೊಡ್ತಾ ಇದಾರೆ. ಓಕೆ, ಚಿಕ್ಕೇಗೌಡರ ಟಿವಿ 5 ಜೊತೆಗೆ ಮಾತನಾಡಿದ್ದಕ್ಕೆ ನೋಡಿ. ಅಲ್ಲಿ ನಾನು ರೈತ ಹೋರಾಟಗಾರರು ಮಾತಾಡ್ತಾ ಇದ್ರು, ಏನ್ ಸಮಸ್ಯೆ ಇದೆ ಅಂತ. ಸ್ವತಃ ನಾವು ಜನಪ್ರತಿನಿಧಿಗಳನ್ನೇ ಅಲ್ಲಿಗೆ ಕರೆದುಕೊಂಡು ಹೋದ್ರು ಸಮಸ್ಯೆ ಇರೋದು ಹೌದು ಅಂತ ಹೇಳ್ತಾರೆ. ನಮ್ಮ ಮುಂದೆ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾರೆ, ನೋಟಿಸ್ ಕೊಡಿ ಅಂತ ಹೇಳ್ತಾರೆ. ಆದ್ರೆ ಆಮೇಲೆ ಅಂದ್ರೆ ಅಲ್ಲಿನ ಪರಿಸ್ಥಿತಿ ಕಣ್ಣೊರೆಸುವ ತಂತ್ರ ಆಗಿದೆ ಹೊರತು ನಿಜವಾಗ್ಲೂ ನ್ಯಾಯ ದೊರಕಿಸಿಕೊಡುವಂತ ಕೆಲಸ ಆಗ್ತಾ ಇಲ್ಲ. ಈ ಬಗ್ಗೆ ಮಾತನಾಡ್ಲಿಕ್ಕೆ ಇನ್ನೊಬ್ರು ಶಿವಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಹೋರಾಟಗಾರರು. ನಮಸ್ತೆ ಶಿವಪ್ಪ ಅವರೇ. ನಮಸ್ತೆ ಮೇಡಮ್. ಶಿವಪ್ಪ ಅವರೇ, ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಕಷ್ಟಪಟ್ಟು ಬೆಳೆದಿರುವಂತ ಬೆಳೆಗೆ ಆದಾಯ ಕೈ ಸೇರ್ತಾ ಇಲ್ಲ, ಇನ್ನೊಂದ್ ಕಡೆ ಆರೋಗ್ಯನೂ ಹಾಳಾಗ್ತಾ ಇದೆ. ಯಾಕೆ ಹಿಂಗ್ ಸಮಸ್ಯೆ ಆಗ್ತಾ ಇದೆ, ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಶಿವಪ್ಪ ಅವರ. ಮೇಡಮ್, ದೇವನಹಳ್ಳಿಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮ ಗಣಿಗಾರಿಕೆಗಳು ಬಹಳಷ್ಟು ನಡೀತಾ ಇದಾವೆ. ಇದಕ್ಕೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಕೆಲವರು ಕುಮ್ಮಕ್ಕಿದೆ. ನಮ್ಮ ಅನೇಕ ಹೋರಾಟಗಾರರು ಇದುವರೆಗೂ ಕೂಡ ಬಹಳಷ್ಟು ಅರ್ಜಿಗಳನ್ನ ಕೊಟ್ಟಿದ್ರು ಕೂಡ, ನೇರವಾಗಿ ಕರ್ಕೊಂಡು ಹೋಗಿ ಅದು ಸ್ಪಾಟ್ ಅಲ್ಲಿ ತೋರಿಸಿದ್ರು ಕೂಡ ಅದನ್ನ ನಿಲ್ಸುವಂತ ಕೆಲಸ ಮಾಡಿಲ್ಲ. ಎರಡನೇದು, ಅದಕ್ಕೆ ಏನು ಪ್ರಿಕಾಷನರಿ ತಗೊಳ್ಬೇಕಾಗಿತ್ತು ಆ ಗಣಿಗಾರಿಕೆ ಮಾಡ್ಲಿಕ್ಕೆ, ಅದ್ ಯಾವ್ದನ್ನು ಯಾರೂ ಫಾಲೋ ಮಾಡ್ತಾ ಇಲ್ಲ. ರಾತ್ರಿ ಎಲ್ಲ ಆ ಡೈನಾಮೈಟ್ಗಳನ್ನ ಇಟ್ಟು ಅದನ್ನ ಒಡೆದು ಮನೆಗಳೆಲ್ಲ ಗೋಡೆಗಳು ಬಿಟ್ಟಿದ್ದೇವೆ. ನಮ್ಮ ಹಳ್ಳಿ ಜನ ಸುಮಾರು ಸಾರಿ ಪ್ರತಿಭಟನೆ ಮಾಡಿದ್ದಾರೆ, ಬಹಳಷ್ಟು ಬಾರಿ ಪ್ರತಿಭಟನೆ ಮಾಡಿದ್ರು. ಮನೆ ಗೋಡೆಗಳು ಹಾಳಾಗ್ತಾ ಇದೆ, ಮನೆ ಬಿರುಕ್ ಬಿಟ್ಟಿದೆ, ಅಸ್ತಮಾ ಬರ್ತಾ ಇದೆ, ನಮ್ಮ ಮಕ್ಕಳ ಕಾಯಿಲೆ ಹಾಸ್ಪಿಟಲ್ ತೋರ್ಸಕ್ ಆಗ್ತಿಲ್ಲ. ಜೊತೆಗೆ ಆ ಬೆಳೆಗಳು, ರೇಷ್ಮೆ ನಮ್ಮಲ್ಲಿ ಜಾಸ್ತಿ ಬೆಳೀತಾರೆ, ಹೈನುಗಾರಿಕೆ ಇದೆ, ಆ ರೇಷ್ಮೆ ಬೆಳೆ ಹುಳುಗಳು ಆ ಸೊಪ್ಪು ತಿಂದೆ ಸತ್ತೋಗ್ತಾ ಇದಾವೆ, ಬೆಳೆನೇ ಬರ್ತಾ ಇಲ್ಲ. ಮತ್ತೆ ಆ ರೈತರು ಅದಕ್ಕೆ ಇದನ್ನ ಏನು ಬೇಲಿಯನ್ನ ಹಾಕೊಂಡು ಬಟ್ಟೆಯನ್ನ ಹಾಕೊಂಡು ಬೆಳೆ ಬೆಳೆಯುವಂತ ಪರಿಸ್ಥಿತಿ ಬಂದಿದೆ. ಅವ್ರ ಹೋಗಿ ಏನಾದ್ರು ಕೇಳಿದ್ರೆ ದೌರ್ಜನ್ಯ, ಗೂಂಡಾಗಿರಿ, ಅಲ್ಲಿ ಕೆಲವ್ರನ್ನ ಗೂಂಡಾಗಿರಿ ಅಂತ ಮಾಡ್ಲಿಕ್ಕೆ ಅಂದೇಳಿ ಕೆಲವ್ ಬೆಟಾಲಿಯನ್ ಇಟ್ಕೊಂಡಿದ್ದಾರೆ. ಏನ್ ಆ ಗಣಿಗಾರಿಕೆ ಮಾಡಂತವ್ರು, ಇದೊಂದು ದೊಡ್ಡ ಮಾಫಿಯಾ ನಡೀತಾ ಇದೆ. ಅವರು ನಮ್ಮ ಜನಗಳ ಮೇಲೆ ದೌರ್ಜನ್ಯ ಮಾಡಿ ಪೊಲೀಸ್ ಸ್ಟೇಷನ್ ಹೋಗಿ ನಮ್ಮವ್ರ ಮೇಲೆ, ನಮ್ಮ ರೈತರ ಮೇಲೆ ಕಂಪ್ಲೇಂಟ್ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅದು ಬಿಟ್ಟು ಆ ಮನೆಗಳು, ಮನೆಗಳ ಹತ್ರ ಈ ಧೂಳು ಬರ್ತದೆ, ಮಕ್ಕಳಿಗೆ ಹಾಲು ಕುಡಿಸೋದು, ವಯಸ್ಸಾಗಿರೋರ್ಗೆ ಅಸ್ತಮಾ ಬರ್ತಾ ಇದೆ ಅಂತೆಲ್ಲ ಕೇಳಿದ್ರೆ ಕೇರೇ ಮಾಡಲ್ಲ. ಸುಮಾರು ಜನ ನಮ್ಮಲ್ಲಿ, ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಂಕಿಅಂಶ ತಗೊಂಡ್ರೆ ಎಷ್ಟು ಜನ ಅಸ್ತಮಾ ಪೇಷಂಟ್ ಗಳಿದ್ದಾರೆ ನೀವು ನೋಡಬಹುದು, ಬಹಳ ತೊಂದರೆ ಆಗ್ತಾ ಇದೆ. ಆಮೇಲೆ ಆ ರಸ್ತೆಗಳು ಅದು ಹೆವಿ ಲೋಡ್ ಹಾಕೊಂಡು ಟನ್ನೇಜ್ ಹಾಕೊಂಡು ಆ ರಾತ್ರಿ ಎಲ್ಲ ಓಡಾಡ್ತವೆ, ಬಹಳ ಟನ್ನೇಜ್ ಹಾಕೊಂಡು ಗಾಡಿಗಳು ಓಡಾಡಿ ರೋಡ್ಗಳೆಲ್ಲ ಕಿತ್ತೋಗ್ತಾ ಇದಾವೆ. ಇದನ್ನ ಕೇಳಕ್ ಹೋದ್ರೆ ಒಂದ್ ಕಡೆ ಪೊಲೀಸರು ನಮ್ಗೆ ಸಹಕಾರ ಕೊಡ್ತಿಲ್ಲ, ಒಂದ್ ಕಡೆ ಜಿಲ್ಲಾಧಿಕಾರಿಗಳು ಈಗ ಈ ನಾಯಿ ಕೊಡೆಗಳ ತರ ಕೃಷಿ ಭೂಮಿಯಲ್ಲಿ ಈ ಬಂಡೆ ಕೆಲಸ ಮಾಡೋದು, ಅದನ್ನ ಪುಡಿ ಮಾಡಂತದ್ದು ಮತ್ತೆ ಪಾಲಿಶ್ ಮಾಡಂತದ್ದು ನಾಯಿ ಕೊಡೆಗಳ ತರ ಎಲ್ಲ ಕೃಷಿ ಭೂಮಿಯಲ್ಲಿ ಆಗಿದೆ. ಶಿವಪ್ಪ ಅವರೇ, ಈಗ ನೀವ್ ಹೇಳ್ತಾ ಇದ್ರಿ ಅಧಿಕಾರಿಗಳು ಕೂಡ ಶಾಮೀಲ್ ಆಗಿದ್ದಾರೆ, ನಾವು ಬಹಳಷ್ಟು ಬಾರಿ ಹೇಳ್ಕೊಂಡ್ವಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಕ್ ಬರ್ತಾರೆ ಅಂತ, ಇಷ್ಟೆಲ್ಲ ಆಗ್ತಾ ಇದೆ ಅಂತಂದ್ರೆ ಈ ಅಕ್ರಮ ಗಣಿಗಾರಿಕೆಗೂ ಅವ್ರ ಅವಕಾಶವನ್ನ ಕೊಡ್ತಾರೆ ಅಂತಂದ್ರೆ ಸಾಮಾನ್ಯರು ಈ ಗಣಿಗಾರಿಕೆ ಮಾಡ್ತಿದ್ದಂಗೆ ಕಾಣ್ತಾ ಇಲ್ಲ, ಯಾರೋ ದೊಡ್ಡ ದೊಡ್ಡವರು ಅವ್ರ ಹಿಂದೆ ಯಾರೋ ದೊಡ್ಡವ್ರು ನಿಂತಿರಂಗ್ ಕಾಣ್ತಾ ಇದೆ. ನಿಮ್ಗೆ ಏನನ್ಸುತ್ತೆ, ಯಾರಿಗೇನೋ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಮೇಡಮ್, ನಿಜವಾಗ್ಲು ಇಲ್ಲಿ ಸ್ಥಳೀಯರು ಯಾರು ಕೂಡ ಗಣಿಗಾರಿಕೆ ಮಾಡ್ತಾ ಇಲ್ಲ. ನಮ್ಮ ದೇವನಹಳ್ಳಿ ತಾಲೂಕಿನ ಸ್ಥಳೀಯರು ಇಲ್ಲಿ ಯಾರು ಕೂಡ ಗಣಿಗಾರಿಕೆ ಮಾಡ್ತಾ ಇಲ್ಲ. ಎಲ್ಲ ಹೊರಗಡೆ ಅವರು ಬಂದು ಇಲ್ಲಿ ಅಂದ್ರೆ ಎಲ್ಲ ದೊಡ್ಡ ದೊಡ್ಡ ಬೇನಾಮಿಗಳು ಇದೆ, ಮಾಜಿ ಶಾಸಕರುಗಳು, ಶಾಸಕರುಗಳೇ ಇದ್ರಲ್ಲಿ ಶಾಮೀಲ್ ಇದಾರೆ. ನಮ್ಮಲ್ಲಿ ಶಾಸಕರು ಕೂಡ ಬಂಡೆಗಳಿದ್ದಾವೆ, ಗಣಿಗಾರಿಕೆ ಮಾಡೋರಿದ್ದಾರೆ, ಮಾಜಿ ಶಾಸಕರಿದ್ದಾರೆ. ಆಮೇಲೆ ಬೇನಾಮಿಯವರು ಬಹಳಷ್ಟು ಜನ ಇಲ್ಲಿ ಹೊರಗಡೆ ಅವ್ರು ಬಂದು ಗಣಿಗಾರಿಕೆ ಮಾಡ್ತಾರೆ. ಸ್ಥಳೀಯರು ಯಾರು ಇಲ್ಲ, ಸ್ಥಳೀಯರು ತುಂಬಾ ಕಡಿಮೆ, ಬೆರಳೆಣಿಕೆ ಒಬ್ರೋ ಇಬ್ರೋ ಇರಬಹುದು. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಬರ್ಬೇಕಾದ್ರೆ ಇಲ್ಲಿ ಗಣಿಗಾರಿಕೆ ಪರ್ಮಿಷನ್ ತಗೊಳ್ಬೇಕಂತಂದ್ರೇನೆ ಅದು ಬಹಳ ವ್ಯವಸ್ಥಿತವಾಗಿ ರೆಕಮೆಂಡ್ ಮಾಡ್ಕೊಂಡು ಬಂದು ಇಲ್ಲಿ ಗಣಿಗಾರಿಕೆ ಪರ್ಮಿಷನ್ ತಗೊಳ್ತಾರೆ. ಇದು
ನೀವು ಜಿಲ್ಲಾಧಿಕಾರಿ ಪರ್ಮಿಷನ್ ಕೊಡ್ತೀರಾ ಅಥವಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಅವ್ರು ಹೇಳ್ದಂಗೆ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಟ್ರಾನ್ಸ್ಫರ್ ಇಲ್ಲ ಸಸ್ಪೆಂಡ್. ಈ ತರದ್ದು ಕೂಡ ಪ್ರಭಾವ ಬೀರಿ ಇಲ್ಲಿ ಬಂದು ಲೂಟಿ ಮಾಡ್ತಾ ಇದಾರೆ ಮೇಡಮ್ ಅವರೇ. ನಾವು ಇದ್ರ ಬಗ್ಗೆ ಎಲ್ಲ ಬಹಳಷ್ಟು ಮನವಿಗಳನ್ನ ಕೊಟ್ಟಿದೀವಿ. ನಮ್ಮಲ್ಲಿ ಅನೇಕರು ನಮ್ಮ ರೈತ ಹೋರಾಟಗಾರರು ನಮ್ಮ ಚಿಕ್ಕೇಗೌಡ ಅಂತ ಇದಾರೆ ಹೋಯ್ರಾ, ಅವರೆಲ್ಲರೂ ಕೂಡ ನೇರವಾಗಿ ದಾಖಲೆಗಳ ಸಮೇತ ನಾವೀಗೆಲ್ಲ ಪಿ ಎಲ್ ಹಾಕೋಣ ಅಂತ ಇದೀವಿ. ಚುನಾವಣೆ ಬರ್ತಾ ಇದ್ರೆ ಇಷ್ಟೊತ್ತಿಗೆ ಉಚ್ಚ ನ್ಯಾಯಾಲಯದಲ್ಲಿ ಇದನ್ನ ಪ್ರಕರಣ ದಾಖಲು ಮಾಡ್ಬೇಕು ಅಂತಿದೀವಿ, ಎಲ್ಲ ದಾಖಲೆಗಳು ತಗೊಂಡಿದೀವಿ. ಜೊತೆಗೆ ಈ ದಿಂಬೆಗಳನ್ನ ಸೀಜ್ ಮಾಡಿದ್ರು, ರಾತ್ರಿ ಎಲ್ಲ ಹೋಗ್ತಾ ಇದ್ದ ದಿಂಬೆಗಳೆಲ್ಲ ಸೀಜ್ ಮಾಡಿದ್ರು, ಅದನ್ನು ಕೂಡ ರಾತ್ರಿ ಮಾರಾಟಗಳು ಮಾಡ್ಕೊಂಡ್ಬಿಟ್ಟಿದ್ರು. ಅರಾಜು ಹಾಕ್ಲಿಲ್ಲ ಅವು, ಸುಮಾರು ದಿಂಬೆಗಳೆಲ್ಲ ಸೀಜ್ ಮಾಡಿದ್ದನ್ನ ಅರಾಜು ಹಾಕ್ಬೇಕಿತ್ತು ಅದು ರಾತ್ರಿ ಮಾಯ ಆಗ್ಬಿಟ್ಟಿದ್ದಾವೆ. ಓಕೆ, ಧನ್ಯವಾದ ಶಿವಪ್ಪ ಅವರ ಟಿವಿ 5 ಜೊತೆಗೆ ಮಾತನಾಡಿದ್ದಕ್ಕೆ.